ಮಾರ್ನಿಂಗ್, ಈಗ 6:30 ಆಗೈತಿ. ವಾಕ್ ಬಂದೇನಿ, ಬೇಗ ಎದ್ರೆ ನಾನು ಸೀದಾ ವಾಕ್ಗೆ ಬಂದ್ಬಿಡ್ತೇನೆ. ಸೊ ಬೇಗ ಎದ್ದಿದ್ನಿ, ಸಾಯಂಕಾಲ ಹೋಗೋದಕ್ಕಿಂತ ಬೆಳಗ್ಗೆ ಹೋಗಿ ಬಂದ್ರೆ ಟೈಮು ಉಳಿತೈತಂತೇಳಿ ಈಗ ಬಂದಿದ್ದು ನಾನು. ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನೇಚರ್ ಎಷ್ಟು ಚಂದ ಐತೆ ಅಂತೇಳಿ. ಮಂಜು ಭಾಳ ಐತಿ, ಚಳಿನೂ ಒಂಚೂರು ಲೈಟಾಗಿ ಐತಿ. ಇವತ್ತು ವಾಕ್ ಮಾಡಲಿಲ್ಲ ಅಂದ್ರೆ ನಂಗೆ ಒಂಥರ ಅಷ್ಟೊಂದು ಏನೋ ಅನ್ಸಕ್ಕೆ ಶುರು ಆಗಿಬಿಡ್ತೈತಿ, ಮಿಸ್ ಆಯ್ತಲ್ಲ ಅಂಥೇಳಿ. ಮಿಸ್ ಮಾಡಿದೆ ನಾನು, ಡೈಲಿ ವಾಕ್ ಮಾಡೇ ಮಾಡ್ತೀನಿ. ಒಮ್ಮೊಮ್ಮೆ ನಾ ಒಬ್ಬಕ್ಕೆ ಬರ್ತೇನೆ, ಒಂದೊಂದು ಸಾರಿ ಹಸ್ಬೆಂಡ್ ಜೊತೆ ಬರ್ತೇನೆ, ಅವರೆಲ್ಲ ಮಲಗಿದ್ರು. ಸೊ ನಾನು ಬಂದೇನೆ ಇವತ್ತು. ನಮ್ಮ ಮನೆಯಿಂದ ಏನು ದೂರ ಆಗೋದಿಲ್ಲ, ಇದು ವಾಕಿಂಗ್ ಪ್ಲೇಸು 100 meters ಅಷ್ಟು, ಭಾಳ ಏನು ದೂರಿಲ್ಲ. ಈಗ ತಿಂಡಿ ಟೈಮು, ತಿಂಡಿಗೆ ನಾನು ಇಡ್ಲಿ ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡೇನಿ. ಲಾಸ್ಟ್ ವ್ಲಾಗಲ್ಲಿ ನಂಗೆ ತುಂಬ ಜನ ಕೇಳಿದ್ರು ನೀವು ಯಾವ ರೀತಿ ಇಡ್ಲಿ ಉಪ್ಪಿಟ್ಟು ಮಾಡ್ತೀರಿ ಅಂತ ತೋರಿಸ್ರಿ ಅಂಥೇಳಿ. ಏನೂ ಇಲ್ಲ, ನಾನು ಚಿತ್ರಾನ್ನ ಎಲ್ಲ ಮಾಡ್ತೇವಲ್ಲ ಅದೇ ಥರ. ನೆನ್ನೆ ರವೆ ಇಡ್ಲಿ ಮಾಡಿದ್ನಿ, ಜಾಸ್ತಿನೇ ಉಳ್ಕೊಂಡ್ಬಿಟ್ಟವು. ಸೊ ಎಲ್ರಿಗೂ ತಿಂಡಿ ಆಗ್ತೈತೆ ಅಂತೇಳಿ ಹಂಗೆ ಇಟ್ಟಿದ್ನಿ. ಈಗ ಮಾರ್ನಿಂಗ್ ಏನು ಮಾಡ್ತೇನೆ ಅಂದರೆ ಎಲ್ಲ ಒಂಥರ ಪುಡಿ ಪುಡಿ ಮಾಡಿಬಿಡ್ತೇನೆ. ಪುಡಿ ಮಾಡಿ ಈಗ ಒಗ್ಗರಣೆ ಮಾಡೋಕ್ಕಿಡ್ತೇನೆ ನಾನು. ಏನಿಲ್ಲ, ಸೇಮ್ ಚಿತ್ರಾನ್ನದ ಥರ. ಬೇಕು ಅಂದರೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೋಬೋದು, ಹಾಗೆ ಇಲ್ಲ ಅಂದ್ರೆ ಟೊಮ್ಯಾಟೊ ಹಾಕಿ ಮಾಡ್ಕೊಂಡ್ರು ಚಲೋ ಆಗ್ತೈತಿ ಇಡ್ಲಿ ಉಪ್ಪಿಟ್ಟು. ಹಿಟ್ಟು ಸ್ವಲ್ಪ ಜಾಸ್ತಿನೇ ಇತ್ತು, ನಿನ್ನೆ ಸಾಯಂಕಾಲ ಮಕ್ಳಿಗೆ ಸ್ವಲ್ಪ ತಿನ್ನೋಕೆ ಅಂತ ಮಾಡಿದ್ನಿ, ಅದು ಹಾಗೆ ಉಳಿತು. ಈಗ ಅದನ್ನೇ ಪಟ್ ಅಂತೇಳಿ ನಾನು ಇಡ್ಲಿ ಉಪ್ಪಿಟ್ಟು ಮಾಡತ್ತೇನೆ. ಬೇಗನೂ ಆಗ್ತೈತಿ, ಏನು ಟೆನ್ಷನ್ ಇಲ್ಲ. ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಬಿಡ್ಬೋದು. ಮೇನ್ ಏನಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೋ, ಹಾಗಾಗಿ ಟೆನ್ಷನ್ ಇಲ್ಲ, ಈಗ ಮಾಡಿಕೊಡ್ತೇನೆ ಎಲ್ರಿಗೂ. ನೆನ್ನೆ ಸಂಜೆ ಮಾಡಿಬಿಟ್ಟಿದ್ನಿ ಇಡ್ಲಿನ ಮಲ್ಕೋಬೇಕಾದ್ರೆ. ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಇದ್ರೆ ಏನಾಗ್ತೈತೆ ಅಂದರೆ ಪುಡಿ ಪುಡಿ ಆಗೋದಿಲ್ಲ, ಹಾಗಾಗಿ ನಾನು ನೆನ್ನೆ ಸಂಜೆನೇ ಇಡ್ಲಿ ಮಾಡಿಟ್ಬಿಟ್ಟಿದ್ನಿ. ಆರಿದ್ಮೇಲೆ ಚೆಂದಾಗಿ ಈ ಥರ ಪುಡಿ ಪುಡಿ ಆಗ್ತಾವೆ. ಮತ್ತು ಬೆಳಗ್ಗೆ ಬೆಳಗ್ಗೆ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಭಾಳ ಹಿಡಿತೈತಲ್ಲ, ಹಾಗಾಗಿ ನಾನು ಏನು ಮಾಡಿದ್ನಿ ಅಂದರೆ ನೆನ್ನೆನೇ ಇಡ್ಲಿ ಮಾಡಿಟ್ಕೊಂಡ್ಬಿಟ್ಟಿದ್ನಿ. ಈಗ ಇಡ್ಲಿ ಮಾಡೋದು, ಮತ್ತು ಅವ್ದು 6:00 ವೆಯ್ಟ್ ಮಾಡೋದು, ಅದಾದಮೇಲೆ ಮತ್ತು ಈ ಥರ ಎಲ್ಲ ನೋಡಿ ಪುಡಿ ಪುಡಿ ಮಾಡಬೇಕು, ಹಾಗಾಗಿ ಭಾಳ ಟೈಮ್ ಬೇಕಾಗ್ತೈತಿ. ರಾತ್ರಿ ಎಲ್ಲ ಮಾಡಿಟ್ಟಿದ್ನಿ. ಈಗ ಜಸ್ಟ್ ಏನಂದ್ರೆ ಇದನ್ನು ಪುಡಿ ಪುಡಿ ಮಾಡಿಕೊಂಡು ಒಗ್ಗರಣೆ ಕೊಡಬೇಕಷ್ಟ. ಸ್ವಲ್ಪ ನಾವು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಕತಿ, ಯಾಕಂದ್ರೆ ಎಣ್ಣೆ ಕಮ್ಮಿ ಆದರೆ ಒಂಥರ ಡ್ರೈ ಡ್ರೈ ಅನ್ನಿಸ್ತಾವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚಲೋ ಆಗ್ತೈತಿ. ಒಂದೊಂದು ಸಾರಿ ಯಾವಾಗಲಾದರೂ ನಾನು ಸಾಯಂಕಾಲ ಟೀ ಟೈಮಿಗೆ ಮಾಡಿರ್ತೇನೆ, ಒಂದು ಸ್ವಲ್ಪ ಇಡ್ಲಿ ಉಳಿದಿರ್ತಾವಲ್ಲ ಮತ್ತು ಬೆಳಗ್ಗೆ ನಾಷ್ಟಾದ್ವು, ಆವಾಗ ಸಂಜೆ ಟೀ ಟೈಮ್ಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟಿರ್ತೇನೆ ಸ್ನ್ಯಾಕ್ಸ್ ಥರ, ಆವಾಗ ಇಷ್ಟಪಟ್ಟು ತಿಂತಿರ್ತಾರಲ್ಲ, ಹಾಗಾಗಿ ಹೆಂಗೂ ಹಿಟ್ಟು ಜಾಸ್ತಿ ಇತ್ತು, ಜಾಸ್ತಿ ಮಾಡಿ ಅದನ್ನು ಈಗ ತಿಂಡಿಗೆ ಮಾಡಿಕೊಡತ್ತೇನೆ. ಉಪ್ಪಿಟ್ಟು ಮಾಡ್ಕೊಳಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಒಗ್ಗರಣೆ ಹಾಕ್ಕೋಬೇಕಷ್ಟ. ಭಾಳ ಇದ್ರಿ ಇವತ್ತು ಟೆನ್ಷನ್ನೇ ಇಲ್ಲ ನನಗೆ ನಾಷ್ಟಾದ್ದು. ಡೈಲಿ ಪಲಾವು ದೋಸೆ ಇಡ್ಲಿ ಮಾಡ್ಬೇಕಂದ್ರೆ ಭಾಳ ಟೆನ್ಷನ್ ಅನಿಸ್ತತಿ, ಯಾಕಂದ್ರೆ ನೆನ್ನೆ ನಾನು ರವೆ ಇಡ್ಲಿ ಮಾಡಿದ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಆವಾಗ ಅದಕ್ಕೆ ಸಾಂಬಾರು ಚಟ್ನಿ ಅಂದ್ರೆ 9 ಗಂಟೆನೇ ಆಗಿತ್ತು. ಇವತ್ತೇನಿಲ್ಲ, ಟೆನ್ಷನ್ನೇ ಇಲ್ಲ ಇವತ್ತು. ಜಸ್ಟ್ ಒಗ್ಗರಣೆ ಹಾಕ್ತೇನೆ. ಚಿಂಟು ಇನ್ನೂ ಎದ್ದೇ ಇಲ್ಲ, ಅವಂದೀಗ ಆನ್ಲೈನ್ ಟೆಸ್ಟ್ ಐತಿ ಇವತ್ತ. ಚಿಂಟು ಕಾಣಿಸಬಲ್ಲಮ್ಮ, ಏನಾಯ್ತ ಏನಾಯ್ತ? ಏಳು ಹೇಳುವ ಅಷ್ಟೊತ್ತಿಗೆ ಹೇಳಕ್ ಶುರು ಮಾಡಿದಾನು. ಹೇಳಪ್ಪ ಚಿಂಟು, ಟೆಸ್ಟ್ ಟೆಸ್ಟ್ ಏನಾಯ್ತು? ಅವನಿನ್ನೂ ಆನ್ಲೈನಲ್ಲೇ ನೋಡತ್ತಾನಲ್ಲ, ಹಂಗಾಗಿ ಈಗ ಆನ್ಲೈನ್ ಒಳಗೆ ಟೆಸ್ಟ್ ಐತಿ. ಮ್ಯಾಥ್ಸು ನೆನ್ನೆ ಇಂಗ್ಲೀಷ್ ಆಯಿತು. ಸೊ ಟೆಸ್ಟ್ ಶುರು ಆಗುವಷ್ಟೊತ್ತಿಗೆ ನಾನು ಈಗ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು. ಇಡ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ಸೇಮ್ ಚಿತ್ರಾನ್ನಕ್ಕೆಲ್ಲ ನಾವು ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅದೇ ಥರ. ಜಸ್ಟ್ ನಾನು ಇಡ್ಲಿನ ಸೇರಿಸ್ಕೊಳತ್ತೀನಿ, ಪುಡಿ ಪುಡಿ ಮಾಡ್ಕೊಂಡಿರುವಂಥ ಇಡ್ಲಿನ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಫೈನಲಾಗಿ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಿಂಡಿದ್ರೆ ರುಚಿ ರುಚಿಯಾದ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು.
ಗುಡ್ ಆಫ್ಟರ್ನೂನ್. ಈಗ ಮಧ್ಯಾಹ್ನ 2:30 ಊಟದ ಟೈಮು. ಚಿಕ್ಕವನ್ ಈಗ ಆನ್ಲೈನ್ ಕ್ಲಾಸ್ ಮುಗೀತು, ಹಾಗಾಗಿ ಅವನು ಆನ್ಲೈನ್ ಕ್ಲಾಸ್ ಮುಗಿದ ತಕ್ಷಣ ಈಗ ಊಟ ಮಾಡ್ಸತ್ತೇನೆ. ಹಸ್ಬೆಂಡ್ ಕೂಡ ಈಗ ಜಸ್ಟ್ ಡ್ಯೂಟಿಗೆ ಹೋದರು, ಚಿಕ್ಕವನ್ ಇಲ್ಲೇ ಕೂತ್ಕೊಂಡು ನಾನು. ಹಾಗೆ ಈಗ ನಾನು ಚಪಾತಿ ಏನು ಮಾಡಿರಲಿಲ್ಲ, ಜಸ್ಟ್ ಒಂದು ಪಲಾವ್ ಮಾಡಿದ್ನಿ ಅವರೆಕಾಳು ಹಾಕಿ ಸಿಂಪಲ್ಲಾಗಿ. ಯಾಕೋ ಅಷ್ಟು ಮೂಡ್ ಇರಲಿಲ್ಲ ಚಪಾತಿ ಮಾಡೋಷ್ಟು. ಆಮೇಲೆ ಚಪಾತಿ ಡೈಲಿನೂ ಮಾಡ್ತಾ ಇರ್ತೀವಲ್ಲ, ಸೊ ಸ್ವಲ್ಪ ಸಿಂಪಲ್ಲಾಗಿ ಕೆಲಸ ಕಮ್ಮಿ ಇರೋವಂಥದ್ದು ಮಾಡಿದ್ನಿ ಪಲಾವು. ನನ್ನಂತೂ ಊಟ ಆಯಿತು, ಇವ್ನಿಗೆ ಮಾಡ್ಸತ್ತೇನೆ ಚಿಕ್ಕವನಿಗೆ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗ್ರಾಸರಿ ಶಾಪಿಂಗ್ ಹೋಗ್ಬೇಕಂತ ಅನ್ಕೊಂಡೇವಿ. ಆಯಿತು, ರಾಯಲ್ ವರ್ಲ್ಡ್ ಹೋಗತ್ತೇವೆ. ಯಾಕಂದ್ರೆ ನಾವು ಮಂತ್ಲಿ ನಾನು ಮತ್ತು ಮಕ್ಕಳೇ ಹೋಗೋದು ಯಾವಾಗಲೂ, ಮನೆಯವ್ರ ಜೊತೆ ಹೋದರೆ ಸ್ವಲ್ಪ ಅರ್ಜೆಂಟ್ ಒಳಗೆ ಇರ್ತಾರೆ ಅವರು, ಸೊ ಹಾಗಾಗಿ ನಾವಷ್ಟೇ ಹೋಗಿ ಬಂದಿರ್ತೇವೆ ಹೆಚ್ಚಾಗಿ. ಶ್ರೇಯಸ್ಸಂದು ಕೂಡ ಈಗ ಆನ್ಲೈನ್ ಕ್ಲಾಸ್ ಇದ್ದಾನೆ ಅವನು, ಈಗ ಒಂದು ಕ್ಲಾಸ್ ಮುಗೀತೈತಿ. ಸೊ ಎಲ್ಲರೂ ಜೊತೇಲಿ ಈಗ ಗ್ರಾಸರಿ ಶಾಪಿಂಗ್ ಹೋಗ್ತೀವಿ. ಏನೋ ಒಂಥರ ಖುಷಿ ನಮಗೆ, ನಾವಷ್ಟೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು. ಹಸ್ಬೆಂಡ್ ಜೊತೆ ಹೋದರೆ ಸ್ವಲ್ಪ ಅರ್ಜೆಂಟ್ ಆಗಿಬಿಡ್ತೈತಿ, ನಾವು ಹೋದ್ರೆ ಏನಾಗ್ತೈತಿ ಸ್ವಲ್ಪ ಆರಾಮಾಗಿ. ಈಗ 3 ಗಂಟೆಗೆ ಮನೆ ಬಿಟ್ಟರೆ ಹೆಚ್ಚು ಕಮ್ಮಿ ನಾವು 6:30 ಆಗಿರ್ತೈತೆ ಮನೆಗೆ ಬರೋಕ್ಕೆ. ಆರಾಮಾಗಿ ಅರ್ಜೆಂಟ್ ಮಾಡೋದಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗಿರ್ತೀನಿ. ಹಾಗೆ ಎಲ್ಲ ಐಟಮ್ಸ್ ಅಲ್ಲೇ ಸಿಗೋದ್ರಿಂದ ಒಂದು ರೌಂಡು ಮೇಲ್ಗಡೆ ಫ್ಲೋರು ಎಲ್ಲ ಕಡೆ ಏನೇನು ಹೊಸ ಐಟಮ್ಸ್ ಬಂದವೆಲ್ಲ ನೋಡ್ಕೊಂಡು ಬರ್ತೇನೆ. ಫಸ್ಟು ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಕೆಳಗಡೆ ಫ್ಲೋರ್ ಒಳಗೆ ಇಟ್ಬಿಡ್ತೇನೆ ಬಿಲ್ಡಿಂಗಿಗೆ. ಅದಾದಮೇಲೆ ನೆಕ್ಸ್ಟು ಮೇಲ್ಗಡೆ ಫ್ಲೋರ್ಗೆಲ್ಲ ಹೋಗಿ ಏನೇನು ಹೊಸ ಐಟಮ್ಸ್ ಬಂದವು ಏನಾದರೂ ನನಗೆ ಚಲೋ ಅನಿಸಿದ್ರೆ ಕೆಲವೊಂದು ಐಟಮ್ಸ್ನ ನಾನು ತೊಗೊಂಡಿರ್ತೇನೆ. ಈಗ ಸ್ವಲ್ಪ ಟೈರ್ಡು ಆಗೈತಿ, ಸ್ವಲ್ಪ ರೆಸ್ಟ್ ಮಾಡೋ ಟೈಮು. ಯಾವಾಗಲೂ ನಾನು ಎಷ್ಟೊತ್ತಿಗೆ ಡೈಲಿ ರೆಸ್ಟ್ ಮಾಡ್ತೇನೆ, 2:30 ಹೆಚ್ಚಾಗಿ ರೆಸ್ಟ್ ಮಾಡ್ತಿರ್ತೇನೆ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಲೇಟ್ ಆಗಿಬಿಡ್ತೈತಲ್ಲ, ಹಾಗಾಗಿ ಫಸ್ಟು ಶಾಪಿಂಗು. ಅದಾದಮೇಲೆ ಈಗ ಬೇಗ ಹೋದರೆ ಬೇಗ ಬರ್ತೇವೆ, ಮತ್ತು ಹೆಚ್ಚು ಕಮ್ಮಿ 5 ಗಂಟೆಗೆಲ್ಲ ಹೋಗಿಬಿಟ್ರೆ ಮತ್ತು 8 ಗಂಟೆ ಆಗಿಬಿಡ್ತೈತಿ. ಒಂದು 5-6 ಗಂಟೆ, 5 ಗಂಟೆ ಅಂತೂ ಆಗೋಲ್ಲ, 6:30 ಮೇಲೇ ಆಗ್ತೈತಿ ಈಗ ಹೋದ್ರೂ. ಇನ್ನೂ ರೆಡಿ ಆಗಬೇಕು ನಾನು ಕೂಡ. ಹಂಗೆ ಒಬ್ಬಳೇ ಕೆಲಸ ಮಾಡೋದಲ್ಲ, ನಾನು ಕೆಲಸದವ್ರು ಇಟ್ಕೊಂಡಿಲ್ಲ, ಒಬ್ಬಳೇ ಎಲ್ಲ ಮನೆ ಕೆಲಸ ಮಾಡೋದು. ಸ್ವಲ್ಪ ಇಷ್ಟೊತ್ತಿಗೆ ನನಗೆ ರೆಸ್ಟ್ ಮಾಡಬೇಕಂತ ಅನಿಸ್ತಿರ್ತದೆ ಬೆಳಗಿಂದ ಕೆಲಸ. ಬೆಳಗ್ಗೆ ಎದ್ದಾಗಿಂದ ಇಲ್ಲಿವರೆಗೂ ನನಗೆ ರೆಸ್ಟೇ ಸಿಕ್ಕಿರೋದಿಲ್ಲ, ಒಂದಾದಮೇಲೆ ಒಂದು ಕೆಲಸ ಇದ್ದೇ ಇರ್ತಾವೆ. 3-5 ಆ ಥರ ಫುಲ್ ರೆಸ್ಟ್ ಮಾಡ್ತೇನೆ, ಮತ್ತು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಫ್ರೀ. ಮತ್ತು ಆವಾಗಿನ ಕೆಲಸ ಅವಾಗ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ಒಂದು ಸ್ವಲ್ಪ ಈಗ ಏನಾದರೂ ಪಾತ್ರೆ ಗಿತ್ತರೆ ನಾನು ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ಮುಗೀತು, ಮತ್ತೆ ಜಾಸ್ತಿ ಆಗಿಬಿಡ್ತಾವೆ. ಸೊ ಇಲ್ಲಿವರೆಗೂ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ನಂದು ಎಲ್ಲರದ್ದು ಊಟ ಆಯಿತು, ಇವನ್ನೇ ಲಾಸ್ಟು, ಇನ್ನೊಂದೆರಡು ಪ್ಲೇಟ್ ಅಷ್ಟು ತೊಳೆದು ನೆಕ್ಸ್ಟು ರೆಡಿ ಆಗಬೇಕು ಆ ಕಡೆ ಹೋಗೋಕ್ಕೆ. ಆವಾಗಿಂದ ರೆಡಿ ಆಗಬೇಕಂಥೇಳಿ ಅರ್ಜೆಂಟ್ ಮಾಡಿದ್ರೂ 3:30 ಆಯಿತು, 3:40 ಈಗ ಬಿಟ್ರೂ ಹೆಚ್ಚು ಕಮ್ಮಿ 6:30-7 ಗಂಟೆ ಅಂತೂ ಆಗೇ ಆಗ್ತೈತಿ. ನಾವು ಅರ್ಜೆಂಟ್ ಅಂತೂ ಮಾಡೋದಿಲ್ಲ, ಆರಾಮಾಗಿ ಬರ್ತೇವೆ. ಹೊರಗಡೆ ಹೋಗೋದಿತ್ತಲ್ಲ, ನಾನು ಕೆಲಸ ಎಲ್ಲ ಮುಗಿಸಿ ಫ್ರೀ ಆಗೇನೆ ಹೋಗೋದು. ಏನಾದರೂ ಬಿಟ್ಟು ಹೋದ್ರೆ ಏನಾಗ್ತೈತಿ, ಇನ್ನೂ ಹೋಗಬೇಕಲ್ಲ ಕೆಲಸ ಆಯ್ತಲ್ಲ ಅನ್ನೋ ಥರ ಅನಿಸ್ತೈತಿ. ಸೊ ಫ್ರೀಯಾಗಿ ತಲೆಯಲ್ಲಿ ಏನು ಇಟ್ಕೊಳ್ಳದೆ ಟೆನ್ಷನ್ ಮಾಡ್ಕೊಳ್ಳದೆ ಹೋಗಿರ್ತೇನೆ ನಾನು ಪ್ರತಿ ಸಾರಿ. ಚಿಕ್ಕವನು ನನಗಿಂತ ಮೊದಲು ರೆಡಿಯಾಗಿರ್ತಾನು, ಶ್ರೇಯಸ್ಸು ರೆಡಿಯಾಗಿದ್ದಾನೀಗ. ಅವನಿಗೆ ಹೊರಗಡೆ ಹೋಗೋದು ಅಂದರೆ ಭಾಳ ಇಷ್ಟ, ಬೆಳಗ್ಗೆಯಿಂದನೇ ಕೇಳತ್ತಿದ್ದ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂಥೇಳಿ. ಸೊ ಈಗ 3:40 ಹೆಚ್ಚಾಗಿ ನಾವು ಇದೇ ಟೈಮ್ ಹೋಗಿರ್ತೀವಿ ಸ್ಕೂಲ್. ಅವು ಸ್ಕೂಲಿಂದ ಬಂದಮೇಲೆ ಹೋಗ್ತಿದ್ನಿ, ಇಲ್ಲ ಅಂದರೆ ಸ್ಯಾಟರ್ಡೇ ಹೋಗ್ತಾ ಇದ್ದೀನಿ ನಾನು ಯಾವಾಗಲೂ ಹೆಚ್ಚಾಗಿ. ಸ್ಯಾಟರ್ಡೆ ಸ್ಕೂಲ್ ಇರ್ತಾ ಇರಲಿಲ್ಲ ಇಬ್ಬರದ್ದು. ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಊಟ ಮುಗಿಸ್ಕೊಂಡಾದರೂ ಹೋಗ್ತಿದ್ವಿ, ಇಲ್ಲಾಂದರೆ 10 ಗಂಟೆ ಸುಮಾರು ಹೋಗ್ಬಿಡ್ತಿದ್ವಿ, ಮತ್ತೆ ಆರಾಮಾಗಿ ಬಂದುಬಿಡ್ತಿದ್ವಿ. ಸೊ ಈಗ ಆಟೋಗೋಸ್ಕರ ಕಾಯತ್ತೇವೆ ನಾವು, ಇನ್ನೊಂದೆರಡು ನಿಮಿಷ ಆಟೋ ಬಂದುಬಿಡ್ತೈತಿ. ನಮ್ಮ ಮನೆಯಿಂದ ಒಂದು 7-8 ನಿಮಿಷ ಅಷ್ಟೇ, ದೂರ ಏನಿಲ್ಲ. ಎಷ್ಟೋ ಬೇಗ ಹೋಗ್ಬೇಕು ಅಂದ್ಕೊಂಡ್ರೂ ಅದು ಆಗೋದೇ ಇಲ್ಲ, ಸ್ವಲ್ಪ ಆದರೂ ಲೇಟ್ ಆಗೇ ಆಗ್ತೈತಿ, ಒಂದು 10 ನಿಮಿಷ ಆದರೂ. ನಾನು ಅಂದ್ಕೊಂಡಿದ್ದ ಟೈಮಿಂಗ್ ಅಂದರೆ 3 ಗಂಟೆ ಅಂತ ಅಂದ್ಕೊಂಡಿದ್ದೆ, ಈಗ ಹೆಚ್ಚು ಕಮ್ಮಿ 3:40 3:30 ಆಗೋಯ್ತು ಅಂತ ಅಂದ್ಕೋಬೋದು. ಹಸ್ಬೆಂಡ್ನು 7:30-7:30 ಆ ಥರ ಊಟಕ್ಕೆ ಬರ್ತಾರೋ. ಊಟಕ್ಕಂತೂ ಏನು ತೊಂದರೆ ಇಲ್ಲ, ಎಲ್ಲ ರೆಡಿ ಆಯ್ತು. ಅದು ಕೂಡ ಅವ್ರು ಫೋನ್ ಮಾಡ್ತಾರೋ, ಯಾಕಂದ್ರೆ ಅವ್ರು ಬಿಲ್ಲಿಂಗ್ ಮಾಡಿದ ತಕ್ಷಣ ಅವರಿಗೆ ಮೆಸೇಜ್ ಹೋಗ್ಬಿಡ್ತೈತಿ. ಸೊ ಅವ್ರಿಗೆ ಗೊತ್ತಾಗ್ತೈತಿ ನಮ್ದೆಲ್ಲ ಕೆಲಸ ಮುಗ್ದೈತೆ ಅಂಥೇಳಿ, ಅವರು ಕೂಡ ಆವಾಗಲೇ ಬರ್ತಾರೋ ಊಟಕ್ಕೆ. ಶ್ರೇಯಸ್ ಎರಡು ಬ್ಯಾಗ್ ತಗೋ.
ಐಟಮ್ಸ್ ಅಂತೂ ನಾವೇನು ತರೋದಿಲ್ಲ, ಆಯಿಲ್ ಐಟಮ್ಸು ಆಮೇಲೆ ಈಗ ಜಾಮ್ ಡಬ್ಬ ಗ್ಲಾಸ್ದೆಲ್ಲ ಇರ್ತಾವಲ್ಲ ಅಂಥವೆಲ್ಲ ತೊಗೊಂಡು ಹೋಗಲೇಬೇಕು, ಯಾಕಂದ್ರೆ ಅವರು ಡ್ಯಾಮೇಜ್ ಆಗ್ತಾವೆ ನೀವೇ ತೊಗೊಂಡು ಹೋಗ್ಬಿಡ್ರಿ ಅಂತಾರು. ಸೊ ಆಟೋಗೆ ಹೋಗಿ ಆಟೋಗೆ ಬರ್ತೇವೆ, ಅದ್ರ ಜೊತೆ ನೋಡೋಣ ಏನಾದರೂ ಹೊಸ ಐಟಮ್ಸ್ ಬಂದಿದ್ರೆ ತೊಗೋತೀನಿ, ಇಲ್ಲ ಅಂದರೆ ಮಂತ್ಲಿ ಹೋಗಿ ಹೋಗ್ತಿರ್ತೇನಲ್ಲ ಹಾಗಾಗಿ ಏನು ನಾನೇ ನೆಕ್ಸ್ಟ್ ಟೈಮ್ ತೊಗೊಂಡಿರೋದಿಲ್ಲ. ಯಾವುದಾದ್ರೂ ತೊಗೋಬೇಕು ಅಂತ ಅನಿಸಿದ್ರೆ ಮಾತ್ರ ತೊಗೊಂಡಿರ್ತೇನೆ, ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ಬೇಕು ಆ ಥರ ತೊಗೊಂಡಿರ್ತೇನೆ ನಾನು. ಕೆಲವೊಬ್ಬರಿಗೆ ಬೇಜಾರಾದ್ರೆ ಕೆಲವೊಂದು ಹಾಡು ಕೇಳಿದ್ರೆ ಖುಷಿ ಆಗ್ತೈತಿ, ಆ ಥರ ನನಗೆ ಹಾಡು ಕೇಳಿದ್ರೂ ಖುಷಿ ಆಗ್ತೈತಿ, ಜೊತೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ರೂ ಮನಸ್ಸೊಂಥರ ಖುಷಿ ಅನಿಸ್ತೈತಿ. ಸೊ ಯಾವಾಗಾದರೂ ನನಗೆ ಬೋರ್ ಅನಿಸಿದ್ರೆ ಸಣ್ಣ ಐಟಮ್ ಆದರೂ ಕೂಡ ತೊಗೊಂಡಿರ್ತೇನೆ ಶಾಪಿಂಗ್ ಹೋದಾಗ, ಏನೋ ಒಂಥರ ಮನಸ್ಸಿಗೆ ಖುಷಿ. ನನಗೆ ಅಂತ ಅಲ್ಲ, ಮನೆಗೆ ಬೇಕಾಗಿರೋ ಐಟಮ್ಸ ಹೆಚ್ಚಾಗಿ ನಾನು ತೊಗೊಳ್ಳೋದು ಮನೆಗೆ ಬೇಕಾಗಿರೋ ಐಟಮ್ಸ, ನನಗೋಸ್ಕರ ಅಂತ ನಾನೇನು ಬಟ್ಟೆ ಗಿಟ್ಟೆ ಆ ಥರ ಏನು ತೊಗೊಳ್ಳೋದಿಲ್ಲ. ಮನೆಗೆ ಬೇಕಾಗಿರೋ ಐಟಮ್ಸು ಇಲ್ಲ ತೊಗೊಳೇನು. ಹಂಗೆ ಅಲ್ಲೇ ಜ್ಯುವೆಲರಿ ಶಾಪ್ ಕೂಡ ಐತಿ, ಬರಬೇಕಾದ್ರೆ ಕಾಲುಂಗ್ರ ಒಂದು ಜೊತೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡೇನಿ. ಭಾಳ ದಿವಸ ಆಯಿತು ನಾನು ಕಾಲುಂಗ್ರ ತೊಗೊಂಡು, ನೋಡೋಣ ಲೇಟೆಸ್ಟಾಗಿ ಯಾವುದಾದ್ರೂ ಡಿಸೈನ್ ಬಂದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೇನಿ. ಮಾಡೇನಿ ಚಿಂಟು ಫುಲ್ ರೆಡಿಯಾಗಿ ನಿಂತ್ಬಿಟ್ಟನು, ಭಾರಿ ಹುರುಪು ಈ ಥರ ಹೋಗೋದಿದ್ರೆ. ಹೆಚ್ಚಾಗಿ ಶಾಪಿಂಗ್ ಕೆಲಸ ಇದ್ರೆ ನಾನು ಹೋಗಿರ್ತೇನೆ ಮಕ್ಕಳನ್ನ ಕರ್ಕೊಂಡು, ಹಸ್ಬೆಂಡ್ ಜೊತೆ ಅಂತೂ ನಾನು ಹೋಗೋದೇ ಇಲ್ಲ, ಯಾಕಂದರೆ ಮಕ್ಕಳೂ ಬರೋದಿಲ್ಲ ಅಂತಾರೋ, ಅವ್ರು ಅರ್ಜೆಂಟ್ ಮಾಡೋದಕ್ಕೆ ನಾನು ಅಷ್ಟು ಅರ್ಜೆಂಟ್ ಮಾಡೋದಿಲ್ಲ, ಫ್ರೀಯಾಗಿ ಹೋಗಿ ಕರ್ಕೊಂಡು ಬಂದಿರ್ತೇನೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮನೆ ಜೊತೆ ಅಷ್ಟು ಹೋಗಿರ್ತೇನೆ, ಇಲ್ಲ ಅಂದರೆ ನಾವು ಅಷ್ಟೇ ಯಾವಾಗಲೂ ಶಾಪಿಂಗ್ ಹೋಗ್ಬೋದು. ಹೊಡೆದಿರೋ ಕಡೆ ಟೆಂಪಲ್ಲು ಫಂಕ್ಷನು ಆ ಥರ ಇದ್ದಾಗ ಎಲ್ಲರ ಜೊತೇಲಿ ಹೋಗಿರ್ತೇವೆ, ಈ ಥರ ಹೆಚ್ಚಾಗಿ ಶಾಪಿಂಗ್ ಇದ್ರೆ ಮಾತ್ರ ನಾವೇ ಹೋಗೋದು. ಈಗ ಆಟೋ ಬುಕ್ ಮಾಡೇನಿ ನಾನು, ಇನ್ನೊಂದು 2 ನಿಮಿಷ ಅಷ್ಟೇ ವೇಟ್ ಮಾಡತ್ತೇವೆ. ಈಗ ಆಟೋ ಬಂತು, ನಾವೆಲ್ಲರೂ ಹೋಗ್ತಾ ಇದ್ವಿ. ಚಿಂಟುಗಂತೂ ಭಾಳ ಖುಷಿ, ಕೆಲವೊಬ್ರು ಕೇಳ್ತಾ ಇದ್ರು ಚಿಂಟುನ ಹೆಸರು ಏನಂತೇಳಿ, ಅವನ ಹೆಸರು ಹೇಮಂತು, ಹೇಮಂತ್ ನಾವು ಕರೆಯೋದು ಮನೆಯಲ್ಲಿ ಚಿಂಟು ಅಂಥೇಳಿ. ಒಂದು ಜೊತೆ ಕಾಲುಂಗ್ರ ಬೇಕಾಗಿತ್ತು, ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ, ಯಾಕೋ ಅಷ್ಟೊಂದು ವೆರೈಟೀಸ್ ಇರಲಿಲ್ಲ ಸೊ ತೊಗೊಳ್ಳಿಲ್ಲ. ಅಲ್ಲೇ ಒಂಚೂರು ಟೈಮ್ ಹೋಯಿತು, ಹೊಸ ಹೊಸ ಡಿಸೈನ್ಸ್ ಏನೇನು ಬಂದಿದೆ ಇಯರಿಂಗ್ಸು ಅದು ಇದು ಅಂತ ನೋಡಿದೆ, ಹಾಗಾಗಿ ಅಲ್ಲೇ ಟೈಮ್ ಹೋಯಿತು. ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಅಲ್ಲಿ ಒಂದು 45 ಮಿನಿಟ್ಸೇ ಹೋಯಿತು, ಅಷ್ಟು ಬೇಗ ಬಂದ್ರೂ ಈಗ ಒಳಗಡೆ ಹೋಗೋದಕ್ಕೆ ಒಂಚೂರು ಟೈಮ್ ಆಗ್ತಾ ಇದೆ. ಚಿಂಟು ಇಲ್ಲೇ ಇದ್ದಾನೆ, ಸೊ ಈಗ ಎಲ್ಲರೂ ಶಾಪಿಂಗ್ಗೆ ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಎಲ್ಲ ಮಾಡೋಕ್ಕೆ ಅಲೌಡ್ ಇಲ್ಲ, ಸೊ ಟ್ರೈ ಮಾಡ್ತೀನಿ, ನೋಡೋಣ ಅವಕಾಶ ಸಿಕ್ಕರೆ ವಿಡಿಯೋ ಮಾಡ್ತೀನಿ ನಾನು.
ಕೆಳಗಡೆ ಫ್ಲೋರಲ್ಲಿ ಎಲ್ಲ ಗ್ರಾಸರಿ ಐಟಮ್ಸ್ನು ನನಗ ಬಿಲ್ಡಿಂಗಿಗೆ ಇಟ್ಟು ಮೇಲ್ಗಡೆ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ಬರೀ ಹೋಮ್ ಡೆಕೋರ್ ಐಟಮ್ಸು, ಕಿಚನ್ ಐಟಮ್ಸು, ಆ ಥರ ಪ್ಲಾಸ್ಟಿಕ್ ಐಟಮ್ಸು ಎಲ್ಲ ಇರುತ್ತೆ. ಒಂದು ರೌಂಡ್ ಹಾಗೆ ನೋಡ್ತೀನಿ, ಕೆಲವೊಂದು ಆಫರಲ್ಲೆಲ್ಲ ಇರುತ್ತೆ. ಸೊ ನೋಡೋಣ, ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಕೊಂಡು ಹಾಗೆ ಒಂದು ರೌಂಡ್ ಬಂದಿದ್ದೀನಿ ಮೇಲ್ಗಡೆ. ಸೊ ಈಗ ಶಾಪಿಂಗ್ ಎಲ್ಲ ಮುಗೀತು, ಹೊರಗಡೆ ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಹಾಗೆ ಇಲ್ಲೇ ಹೊರಗಡೆನೇ ಸ್ವೀಟ್ ಕಾರ್ನ್ ಇತ್ತು, ಅವನಿಗೆ ಚಿಕ್ಕವನಿಗೆ ತುಂಬಾ ಇಷ್ಟ, ಸೊ ಕೊಡಿಸು ಅಂತ ಇದ್ದ, ಅದನ್ನು ತಗೋತಾ ಇದ್ವಿ. ಜೊತೆಗೆ ಎಷ್ಟೊಂದು ಕತ್ಲಾಗಿದೆ ನೋಡಿ ಹೊರಗಡೆ ಬರುವಷ್ಟೊತ್ತಿಗೆ. ಈಗ ಹೊರಡಬೇಕು, ಸ್ವೀಟ್ ಕಾರ್ನ್ ತೊಗೊಂಡು ನೆಕ್ಸ್ಟು ಮನೆ ಕಡೆ ಹೋಗ್ತೀವಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಚಿಕ್ಕವನು ಮತ್ತು ಶ್ರೇಯಸ್ ಇಬ್ಬರು ಐಸ್ ಕ್ರೀಮ್ ತಿಂತಾ ಇದ್ದರು. ಕಂಪಲ್ಸರಿ ಬಂದಾಗಲೆಲ್ಲ ಒಂದು ಐಸ್ ಕ್ರೀಮ್ ಇದ್ದೇ ಇರುತ್ತೆ ಹೋಗಬೇಕಾದ್ರೆ ಆಟೋದಲ್ಲಿ. ಸೊ ಜಸ್ಟ್ ಈಗ ಎಂಟ್ರಿ ಆದ್ವಿ ನೋಡ್ರಿ, 7:30 ಆಗೈತಿ ಈಗ ಟೈಮು, 7:35 ಆಗೈತಿ. ಬೇಗ ಬರಬೇಕಂತ ಅಂದ್ಕೊಂಡಿದ್ವಿ. ಬೇಗ ಬೇಗ ಅನ್ಕೊಂಡೇ 7:35 ಆದ್ದು. ಇನ್ನು ಕೆಲಸ ಮಾಡ್ಬೇಕು, ನಾನು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಹಸ್ಬೆಂಡ್ ಫೋನ್ ಮಾಡಿದ್ರು ನಾವು ಅಲ್ಲಿ ಬಿಲ್ ಮಾಡಿಸ್ಬೇಕಾದ್ರ, ಆವಾಗ ಅವ್ರೇನು ಅನ್ಕೊಂಡಿದ್ರು ನಾವು ಬೇಗ ಬಂದಿದ್ದೀವೇನೋ ಅನ್ಕೊಂಡಿದ್ರು, ಯಾಕಂದ್ರೆ ನಾವು ಅವ್ರ ಡ್ಯೂಟಿಗೆ ಹೋಗೋ ಟೈಮ್ಗೇನೆ ಹೋಗ್ಬೇಕಂತ ಮಾತಾಡತ್ತಿದ್ವಿ. ಸೊ ಬಂದಿರ್ಬೋದೇನೋ ಅಂತ ಹೇಳಿ ಫೋನ್ ಮಾಡಿದ್ರು. ಸೊ ಈಗ ಬರ್ಬೋದು ಅವರು ಊಟಕ್ಕೆ. ಸ್ವಲ್ಪ ಊಟಕ್ಕೆ ನಾನು ಮಧ್ಯಾಹ್ನದ ಪಲಾವ್ ಐತಿ, ಅದ್ರ ಜೊತೆ ಸ್ವಲ್ಪ ಸಜ್ಜಕ ಮಾಡಿಬಿಡ್ಬೇಕಂತ ಅನ್ಕೊಂಡಿನಿ. ಇನ್ನು ಎಕ್ಸ್ಟ್ರಾ ಅಡುಗೆ ಎಲ್ಲ ಮಾಡೋಕ್ಕಂತೂ ಆಗೋದಿಲ್ಲ. ಹೋಮ್ ಡೆಲಿವರಿ ಇರೋದ್ರಿಂದ ನಾಳೆ ಮಾರ್ನಿಂಗ್ ಒಂದು 10 ಗಂಟೆ ಸುಮಾರಿಗೆ ಎಲ್ಲ ಐಟಮ್ಸ್ ಬರ್ತಾವು. ಈಗ ಈ ಗಾಜಿನ ಐಟಮ್ಸ್ ಎಲ್ಲ ತೊಗೊಂಡು ಬಂದೀನಿ ನಾನು. ಆಯಿಲ್ ಪ್ಯಾಕೆಟು ಅಷ್ಟೇ, ಆಯಿಲ್ ಪ್ಯಾಕೆಟು ಕೂಡ ಅವ್ರು ಮನೆಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇವ್ರು ಬಿಸ್ಕೆಟ್ಸು ತುಂಬಿದವು ನೋಡಿರಲಿಲ್ಲ, ಬಿಸ್ಕೆಟ್ಸು ಆಮೇಲೆ ಚಿಕ್ಕವನಿಗೆ ಚಾಕೋಸ್ ಬೇಕಂದ ಆದಷ್ಟು ತೊಗೊಂತು. ಅದ್ರ ಜೊತೆ ಇದೊಂದು ಪಾಕೆಟ್ ಪರ್ಫ್ಯೂಮ್ ತೊಗೊಂಡಿ, ಯಾಕಂದ್ರೆ ಹಸ್ಬೆಂಡ್ ಯಾವಾಗಲಾದರೂ ಜರ್ನಿ ಮಾಡ್ತಿರ್ತಾರೆ, ಆಮೇಲೆ ನೆಕ್ಸ್ಟ್ ಅವರು ಇನ್ನೊಂದು 2 ಡೇಸ್ ಒಳಗೆ ಊರಿಗೆ ಹೋಗೋರಿದ್ದಾರೆ. ಆ ಟೈಮ್ ಒಳಗೆ ಆರಾಮಾಗಿ ಅವರು ಇದನ್ನು ತೊಗೊಂಡು ಜರ್ನಿ ಮಾಡೋಕೆ ಚಲೋ ಇರ್ತೈತಿ. ದೊಡ್ಡದೆಲ್ಲ ಆದರೆ ಸುಮ್ಮನೆ ಬ್ಯಾಗ್ ಒಳಗೆ ತೊಗೊಂಡು ಹೋಗೋದು ವೇಸ್ಟ್ ಅಂತೇಳಿ ಅವ್ರಿಗೋಸ್ಕರ ಇದೊಂದು ತೊಗೊಂಡು ಬಂದು. ಚಿಕ್ಕವನ್ನ ಈ ಥರ ಏನಾದರೂ ಐಟಮ್ಸ್ ಇದ್ದೇ ಇರ್ತಾವೆ, ಕಾರ್ ಎರೇಸರ್ ಅಂತ ತೊಗೊಂಡ. ಹಂಗೆ ಇವೆಲ್ಲ ನಾನು ಈಗ ಜೋಡಿಸಿಟ್ಕೋಬೇಕು, ನಾಳೆ ಬೆಳಗ್ಗೆ ಎಲ್ಲ ಐಟಮ್ಸ್ ಬರ್ತಾವೆ. ಅದ್ರ ಜೊತೆ ವೇಯಿಂಗ್ ಮಷೀನ್ ಒಂದು ನೋಡಿದ್ನಿ, ನಮ್ಗೆ ಮೇನ್ ಅದೊಂದು ಬೇಕಾಗೈತಿ. ಈ ಮನೆಗೆ ಬಂದಾಗಿಂದ ನಮ್ಮ ವೇಟ್ ಎಷ್ಟೈತೆ ಅನ್ನೋದಾಗ ಗೊತ್ತಾಗವಲ್ತು. ಮುಂಚೆ ನಾವು ಕ್ವಾರ್ಟರ್ಸ್ ಒಳಗೆ ಇದ್ವಲ್ಲ, ಅಲ್ಲಿ ನಮ್ಗೆ ಹೆಲ್ತ್ ಸೆಂಟರ್ ಇತ್ತು, ನಾವು ಅವಾಗವಾಗ ಹೋಗಿ ನೋಡ್ಕೊಳ್ತಾ ಇದ್ವಿ. ಈ ಮನೆಗೆ ಬಂದಮೇಲಂತೂ ಗೊತ್ತಾಗವಲ್ತು ಎಷ್ಟಿರ್ತೈತೆ ವೇಟ್ ಅಂಥೇಳಿ. ಸೊ ಅದೊಂದು ನೋಡಿದ್ನಿ, ಬಟ್ ಅವರು ನೋ ಗ್ಯಾರಂಟಿ ಅಂದರು, ಹಾಗಾಗಿ ನಾನು ತೊಗೊಳ್ಳೋ ಬೇಡೋ ಅಂಥೇಳಿ ತೊಗೊಳಕ್ಕಾಗಲಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡಕತ್ತೇನೆ, ಆಲ್ಮೋಸ್ಟ್ ಈಗ 8 ಗಂಟೆ ಇರೋಂಗೆ ಬಂತು, 7:40 ಆಯಿತು. ನಾನು ಎಲ್ಲ ಐಟಮ್ಸ್ ಎತ್ತಿಡುವಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತೈತಿ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೇನೆ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಏನೋ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಆದಷ್ಟು ಬೇಗ ಮತ್ತೆ ಮುಂದಿನ ವ್ಲಾಗ್ದಾಗ ಲಗೂನ ಸಿಗೋನು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್. ಚಿಂಟು ಬಾಯ್ ಹೇಳು, ಚಿಂಟು ಬಾಯ್ ಹೇಳು, ಬಾಯ್.